ಜನಾರ್ದನ್ ರೆಡ್ಡಿ ಪಕ್ಷ ಘೋಷಣೆ ಕೊಪ್ಪಳದಲ್ಲಿ ಕಾವೇರಿದ ಚುನಾವಣೆ ಯಲಬುರ್ಗಾದಲ್ಲಿ ರೆಡ್ಡಿ ದಾಳಕ್ಕೆ ಬಿಜೆಪಿ ಪಾಲೆಯ ತಲ್ಲಣ ನವೀನ್ ನಡೆ ಮೇಲೆ ಎಲ್ಲರ ಕಣ್ಣು ಎಸ್ ಜನಾರ್ದನ್ ರೆಡ್ಡಿ ಮಾಜಿ ಸಚಿವ ಮಾಜಿ ಎಂಎಲ್ಸಿ ಮಾಜಿ ಬಿಜೆಪಿ ನಾಯಕ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಘೋಷಣೆ ದಿನವೇ ಒಂದು ರೀತಿ ರಾಜ್ಯದಲ್ಲಿ ಬೇರೆ ರೀತಿಯ ಅಲೋಲಕಲಾ ಸೃಷ್ಟಿಯಾಗ್ತದೆ ಬಿಜೆಪಿ ಕಾಂಗ್ರೆಸ್ ತನ್ನ ಹೇಗೆ ತುಳಿಯಿತು ಬಿಜೆಪಿಗೆ ಬಿಜೆಪಿಗೆ ಸಪೋರ್ಟ್ ಮಾಡಿದ ಕಾರಣ ಅನುಭವಿಸುತ್ತೆ ನಂತರ ಬಿಜೆಪಿ ಅಧಿಕಾರಕ್ಕೆ ಬಂದ್ರು ತನಗೆ ಯಾವ ರೀತಿ ಹಿಂಸೆಯನ್ನು ಕೊಟ್ಟರು ಇದೆಲ್ಲವನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಂತ ಜನಾರ್ದನ್ ರೆಡ್ಡಿ ಗಂಗಾವತಿಯಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು ಅದಕ್ಕೂ ಅದರ ನಡುವೆ ಗ್ಯಾಪ್ ಅಲ್ಲೇ ಬ್ಯಾಕ್ ಎಂಡ್ ಅಲ್ಲಿ ಕೊಪ್ಪಳ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಕೆ ಆರ್ ಪಿ ಪಿ ಪಾರ್ಟಿ ಎಷ್ಟು ಗೆಲ್ಲಬಹುದು ಲೆಕ್ಕಾಚಾರ ಇತ್ತು ಜನಾರ್ದನ್ ರೆಡ್ಡಿ ನವೀನ್ ಗುಳಗಣನವರ ಪಾರ್ಟಿಗೆ ಬರ್ತಾರೆ ನಾವು ಗೆಲ್ಸ್ಕೊತೀವಿ ಅನ್ನೋ ಲೆಕ್ಕಾಚಾರದಲ್ಲಿದ್ದರೂ ಕೂಡ ಜನಾರ್ದನ್ ರೆಡ್ಡಿ ಪಾಸಿಟಿವ್ ವಾತಾವರಣ ಜನ ಕೊಪ್ಪಳದಲ್ಲಿ ಕಾರಣ ಬಟ್ ನವೀನ್ ಗುಳಗಣ ಫೋನ್ ಮಾಡಿ ನಾನು ಪಕ್ಷವನ್ನು ಭಾರಿ ಪ್ರೀತಿಸ್ತೇನೆ ಪಕ್ಷಕ್ಕೆ ನಾನು ಬದ್ಧ ಪಕ್ಷ ನನಗೆ ತಾಯಿ ಸಮಾನ ನನಗೆ ಪಕ್ಷ ಟಿಕೆಟ್ ಕೊಟ್ಟರೆ ಎಮ್ ಎಲ್ ಎ ಸ್ಪರ್ಧೆ ಮಾಡ್ತೇನೆ ಗೆಲ್ತೇನೆ ಪಕ್ಷ ನನಗೆ ಟಿಕೆಟ್ ಕೊಡೋವರೆಗೂ ಕೂಡ ಕಾಯ್ತೇನೆ ಯಾವುದೇ ಕಾರಣಕ್ಕೂ ನನ್ನಲ್ಲಿ ಮನಸ್ಸಿನಲ್ಲಿ ಯಾವುದೇ ರೀತಿಯ ಬೇರೆ ಉದ್ದೇಶಗಳಿಲ್ಲ ನಾನು ಯಾರು ಕರೆದರೂ ಹೋಗಲ್ಲ ನಾನು ಬಿ ಜೆ ಪಿ ನನ್ನ ಉಸಿರಿರುವರೆಗೂ ನಾನು ಬಿ ಜೆ ಪಿಲಿರ್ತೇನೆ ಬಿ ಜೆ ಪಿಗೆ ನಾನು ಬದ್ಧ ಅಂತ ಹೇಳಿದ್ರು ಯಾಕೆ ಅಂತಂದರೆ ರೆಡ್ಡಿ ಪಾಳ್ಯದಲ್ಲಿ ಅವರ ಹೆಸರು ಚರ್ಚೆ ಇತ್ತು ಅದನ್ನು ಸಹ ನಾವು ಆ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಅದು ದೊಡ್ಡ ಮಟ್ಟದಲ್ಲಿ ಕೊಪ್ಪಳದಲ್ಲಿ ವೈರಲ್ ಆಯಿತು ಈ ಹಿನ್ನೆಲೆ ನವೀನ್ ಗುಳಗಳನ್ನು ಕರೆ ಮಾಡಿ ದಯವಿಟ್ಟು ನನಗೆ ತುಂಬ ಡ್ಯಾಮೇಜ್ ಆಗ್ತಿದೆ ತುಂಬ ಚರ್ಚೆ ಆಗ್ತಾ ಇದೆ ನಾನು ಆ ರೀತಿಯ ವ್ಯಕ್ತಿ ಅಲ್ಲ ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡಲೇಬೇಕು ಅಂತ ನಿಮ್ಮಲ್ಲಿ ಕೊಡ್ತಾ ಇದ್ದೀನಿ ಅನ್ನೋದ್ರ ಮೂಲಕ ಅವರ ವರ್ಷನನ್ನು ಹೇಳಿದರು ಎಸ್ ಹಾಗೆ ಎರಡನೇ ವಿಚಾರ ಕನಕಗಿರಿಯಲ್ಲಿ ನಾವು ಗಾಯತ್ರಿ ತಿಮ್ಮಾರೆಡ್ಡಿ ಅಂತಿತ್ತು ಓದೆ ದಡೆಸುಗೊರೆ ಹೋಗ್ತಾರೆ ಅನ್ನೋ ಚರ್ಚೆ ಕೂಡ ಅಲ್ಲಿದೆ ಅಂದರೆ ಕನಕಗಿರಿ ಗಂಗಾವತಿ ಯಲಬುರ್ಗ ಹಾಗೆ ಕೊಪ್ಪಳದಲ್ಲಿ ಜನಾರ್ದನ್ ರೆಡ್ಡಿ ಅವರ ಫ್ಯಾಕ್ಟರ್ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡ್ತಿದೆ ಬಳ್ಳಾರಿಗಿಂತ ಹೆಚ್ಚಾಗಿ ಪಕ್ಷ ಘೋಷಣೆಯ ನಂತರ ರಾಜ್ಯದ ಕರಾವಳಿ ಭಾಗದ ಕರಾವಳಿಯಿಂದ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ದೊಡ್ಡ ಮಟ್ಟದ ಮೀಟಿಂಗ್ಗಳಾಗ್ತಿದೆ ಆಪರೇಷನ್ ಲೆಕ್ಕಾಚಾರ ಮಾಡ್ತಾ ಇದಾರೆ ಜನಾರ್ದನ್ ರೆಡ್ಡಿಯ ದಾಳಕ್ಕೆ ಕೆಲವರು ಸಿಗುತ್ತಿದ್ದಾರೆ ಕೆಲವರು ಬೇಡ ಅಂತಿದ್ದಾರೆ ಸೊ ಈಗ ನವೀನ್ ಗುಳಗಣ್ಣನವರ್ ನೆವರ್ ಎವರ್ ಚಾನ್ಸೇ ಇಲ್ಲ ನಾನು ಬಿ ಜೆ ಪಿಯ ಪಕ್ಕಾ ಕಾರ್ಯಕರ್ತ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸೋಕೆ ಕಟಿಬದ್ಧ ನಮ್ಮ ತಂದೆ ಕೂಡ ಪಿನ ಕಟ್ಟಿ ಬೆಳೆಸಿದ್ದಾರೆ ಒಂದು ಕೆಟ್ಟ ಗಳಿಗೆಯಲ್ಲಿ ಬೇರೆ ಲೆಕ್ಕಾಚಾರ ಆಗಿತ್ತು ಆದರೆ ಮತ್ತೆ ನಾನು ಬಿ ಜೆ ಪಿಲಿ ಸಕ್ರಿಯವಾಗಿ ಕಳೆದ ಏನು ಎಂಟತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ನನಗೆ ಎರಡನೇ ಆಲೋಚನೆ ಇಲ್ಲ ನನ್ನ ಮುಂದೆ ಇರೋದು ನನ್ನ ಏಕೈಕ ಆಯ್ಕೆ ಬಿಜೆಪಿ ನಾನು ಬಿಜೆಪಿಯಲ್ಲಿ ಇರ್ತೀನಿ ಕಟ್ತೀನಿ ಬೆಳಿತೀನಿ ಎಮ್ ಎಲ್ ಎ ಆಗ್ತೀನಿ ಅಂತ ಹೇಳಿದ್ದಾರೆ ಒಟ್ಟಾರೆ ಜನಾರ್ದನ್ ರೆಡ್ಡಿ ಅವರು ಕರೆದವ್ರಲ್ಲ ಅವ್ರ ಮನೆ ಬಾಗ್ಲೂ ಹೋಗ್ತಾ ಇಲ್ಲ ಕರೆದೋರೆಲ್ಲ ಅವ್ರನ್ನ ಒಪ್ಕೊತಾ ಇಲ್ಲ ಹಪ್ಕೋತಾ ಇಲ್ಲ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಬಟ್ ಡೆಫಿನೆಟ್ಲಿ ಜನಾರ್ದನ್ ರೆಡ್ಡಿ ಒಂದು ರೀತಿಯ ನಾನಾಗಲೇ ಹೇಳಿದೆ ರಾಜಕಾರಣದಲ್ಲಿ ತಂತ್ರ ಪ್ರತಿತಂತ್ರ ಕುತಂತ್ರ ಎಲ್ಲವೂ ಕೂಡ ಇರುತ್ತೆ ರಾಜಕಾರಣದಲ್ಲಿ ಕ್ಲೀನ್ ಕೃಷ್ಣಪ್ಪ ಅಲ್ಲ ಜೈಲಿಗೆ ಹೋಗಿ ಬಂದವರೆಲ್ಲ ಕಂಪ್ಲೀಟ್ಲಿ ಮೊದಲು ಬಂದಂಥ ವರದಿ ಅಂತ ಅಲ್ಲ ಅವ್ರು ಹೇಳಿದರು ಲಕ್ಷ ಕೋಟಿ ಲೂಟಿ ಮಾಡಿದ್ದಾರೆ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಆದರೆ ಸಿ ಬಿ ಐ ಹೇಳಿರೋದು ಬರೀ ಕೆಲವೇ ಒಂದು ಅಮೌಂಟನ್ನು ಹೇಳಿರೋದು ಆದರೆ ಮಾಧ್ಯಮಗಳು ನನ್ನ ತೇಜೋವಧೆ ಮಾಡ್ತು ಅಂತ ಜನಾರ್ದನ ರೆಡ್ಡಿ ಹೇಳಿದರು ಸನ್ನಿವೇಶ ಸೊ ಹಾಗಾಗಿ ಅವರವರ ಒಂದು ಒಂದು ಪ್ರಕರಣವನ್ನು ಒಂದು ಮಾತನ್ನು ಹೇಳ್ತಾ ಇದ್ದರು ಅವರು ಕಣ್ಣಾರೆ ಕಂಡರು ಪ್ರಮಾಣಿಸಿ ನೋಡು ಅಂತ ಸೊ ಒಟ್ಟಾರೆ ನವೀನ್ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ಹೋಗಲ್ಲ ನಾನು ಹೋಗಲ್ಲ ನಾನು ಹೋಗಲ್ಲ ಅಂತ ಎಸ್ ವೀಕ್ಷಕರೇ ಕೊಪ್ಪಳ ಜಿಲ್ಲೆಯಲ್ಲಿ ಜನಾರಂದ ರೆಡ್ಡಿ ಅವರ ಫ್ಯಾಕ್ಟ್ರು ನಾನು ಆಗಲೇ ಹೇಳಿದೆ ಗಂಗಾವತಿ ಆ್ಯಂಡ್ ಕೊಪ್ಪಳ ಕನಕಗಿರಿ ಆ್ಯಂಡ್ ಯಲಬುರ್ಗ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ ದೊಡ್ಡ ಮಟ್ಟಿಗಿನ ಲೆಕ್ಕಾಚಾರ ಕೈ ಹಾಕಿದ್ದಾರೆ ಯಾರ್ಯಾರೋ ಯಾರ್ಯಾರನೋ ಭೇಟಿ ಆಗ್ತಾ ಇದ್ದಾರೆ ಕೆಲವೊಂದು ಸನ್ನಿವೇಶಗಳನ್ನ ಆಗಿಂದಾಗೆ ನಿಮ್ಗೆ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತವೆ ಬಟ್ ರಾಜ್ಯ ರಾಜಕಾರಣದಲ್ಲಿ ಜನಾರ್ದನ್ ರೆಡ್ಡಿ ದೊಡ್ಡ ಬಿರುಗಾಳಿಯನ್ನು ಎಪ್ಸಿದ್ದಾರೆ ಬಟ್ ಆ ಬಿರುಗಾಳಿಯಲ್ಲಿ ನಂದೇನೋ ಪಾತ್ರ ಇಲ್ಲ ನಾನು ಭಾಗಿ ಭಾಗಿಯಾಗ್ತಿಲ್ಲ ಅನ್ನೋದು ನವೀನ್ ಅವರ ಸ್ಪಷ್ಟನೆ ನಿಮ್ಮ ಪ್ರಕಾರ ಜನಾರ್ದನ್ ರೆಡ್ಡಿ ಪಾರ್ಟಿ ಯಾವ ಪಕ್ಷ ಕೊಡ್ತಾ ಕಾಂಗ್ರೆಸ್ಗ ಬಿಜೆಪಿಗ ಯಾವ್ಯಾವ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಪ್ರಭಾವ ಇದೆ ಎಲ್ಲೆಲ್ಲಿ ಯಾರ್ಯಾರು ಡ್ಯಾಮೇಜ್ ಮಾಡ್ಬೋದು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಯಾರು ಆ ಭಾಗದಲ್ಲಿ ನೋಡ್ತಿದ್ದೀನಿ ನಿಮ್ಮ ಭಾಗದಲ್ಲಿ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಕ್ಷೇತ್ರ ಯಾವುದು ಕಾಮೆಂಟ್ ಮಾಡಿ ಧನ್ಯವಾದ